ಎಲ್ಲ ಸಿನಿಮಾಗಳು ಮೋಷನ್ ಪಿಕ್ಚರ್ಗಳಾದರೆ ಲಕ್ಕಿ ಮ್ಯಾನ್ ಎಮೋಷನಲ್ ಪಿಕ್ಚರ್. ಅದ್ಯಾಕೆ ಅಂತ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದೇವರ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಕೊನೆಯ ಕಮರ್ಷಿಯಲ್ ಸಿನಿಮಾ ಇದು. ಇದಕ್ಕಿಂತ ಈ ಸಿನಿಮಾ ನೋಡೋದಕ್ಕೆ ಬೇರೆ ಇನ್ನೇನು ರೀಸನ್ ಬೇಕು ಹೇಳಿ? ಪ್ರಭುದೇವ ಅವರ ಕಿರಿಯ ಸಹೋದರ ನಾಗೇಂದ್ರ ಪ್ರಸಾದ್ ಅವರ ಡೆಬ್ಯೂ ಡೈರೆಕ್ಷನ್ನ ಸಿನಿಮಾ ಲಕ್ಕಿ ಮ್ಯಾನ್. ಇದು ತಮಿಳಿನ ಓಮೈ ಕಡವೆಲೆ ಸಿನಿಮಾದ ರೀಮೇಕ್. ಲಕ್ಕಿ ಮ್ಯಾನ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು, ಸಿನಿಮಾ ರಿವ್ಯೂ ಅನ್ನೋದಕ್ಕಿಂತ ಅಪ್ಪು ದೇವರಾಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾ ನೋಡಿ ನಮ್ಗೇನು ಅನ್ನಿಸ್ತು ಅಂತ ನೋಡ್ಕೊಂಬರೋಣ ಬನ್ನಿ. ರಿವ್ಯೂ ಬರೆದಿರೋದು ಕೃಷ್ಣ ಶೇಂಡ್ರೆ. ಪ್ಲಾಟ್: ಯುವಕನೊಬ್ಬ ತನ್ನ ಬಾಲ್ಯದ ಗೆಳತಿಯನ್ನ ಮದುವೆ ಆಗ್ತಾನೆ. ಅವಳ ಮೇಲೆ ಅವನಿಗೆ ಯಾವುದೇ ರೀತಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರದೇ ಇದ್ದಾಗ ಏನ್ ಮಾಡ್ತಾನೆ, ಅವನ್ ಲೈಫಲ್ಲಿ ಬರುವಂತಹ ದೇವರು, ಆಪತ್ ಬಾಂಧವ ಈ ಸಂಕಷ್ಟದಿಂದ ಪಾರ್ ಮಾಡ್ತಾನ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಈ ಸಿನಿಮಾದ ಮೈನ್ ಹೈಲೈಟ್ಸ್ ಬಂದು ಅಪ್ಪು ಅವರು ಮತ್ತೆ ಈ ಸಿನಿಮಾದ ಅದ್ಭುತವಾದಂತಹ ಸ್ಕ್ರೀನ್ ಪ್ಲೇ. ಸ್ಕ್ರೀನ್ ಪ್ಲೇ ಮತ್ತು ಸೀಕ್ವೆನ್ಸ್ಗಳು ಮೂಲ ಸಿನಿಮಾದಲ್ಲಿ ಏನಿತ್ತೋ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾಗೆ ಒಂದು ಮೆರುಗ್ ಬರೋದು, ಕತೆಗೆ ಒಂದು ಟ್ವಿಸ್ಟ್ ಬರೋದೇ ಅಪ್ಪುವರ ಪಾತ್ರದಿಂದ. ದೇವರ ಪಾತ್ರಕ್ಕೆ ಹೊಂದುವಂತಹ ಅಪ್ಪುವರ ಆ ಗ್ರೇಸು, ಆ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋದೇ ಒಂದು ಚಂದ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಪ್ರೇಕ್ಷಕ ಮೂಕ ವಿಸ್ಮಿತ. ಈ ಕತೆಗೂ ಕಥಾನಾಯಕನಿಗೂ ಅಪ್ಪುವರೇ ಲಕ್ಕಿ ಮ್ಯಾನ್. ಇನ್ನು ಆಗ್ಲೇ ಹೇಳಿದಾಗೆ ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಸ್ಕ್ರೀನ್ ಪ್ಲೇ. ಫಸ್ಟ್ ಹಾಫ್ ನಲ್ಲಿ ಕೆಲವು ಸೀನ್ಗಳು ಇನ್ನೊಂಚೂರು ಆರ್ಗ್ಯಾನಿಕ್ ಆಗಿರ್ಬೋದಿತ್ತು ಅಂತ ಅನಿಸ್ತು, ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ಹೇಗೆ ಹೋಗುತ್ತೆ ಗೊತ್ತೇ ಆಗಲ್ಲ. ಫಸ್ಟ್ ಹಾಫ್ ನಲ್ಲಿ ಹಾಕಿ ಬಿಟ್ಟಿದಂತಹ ಡಾಟ್ಸ್ ನೆಲ್ಲ ಸೆಕೆಂಡ್ ಹಾಫ್ ನಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಕ್ಯಾಸ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ, ಹೀರೋ ಆಗಿ ಕೃಷ್ಣ ಹಾಗೂ ಹೀರೋಯಿನ್ ಗಳಾಗಿ ಸಂಗೀತಾ ಶೃಂಗೇರಿ ಮತ್ತು ರೋಷಿನಿ ಪ್ರಕಾಶ್ ಇದ್ದಾರೆ. ಕೃಷ್ಣ ಮತ್ತು ಸಂಗೀತಾ ತಮ್ಮ ಪಾತ್ರಕ್ಕೆ ತಕ್ಕ ಹಾಗೆ ಆಕ್ಟ್ ಮಾಡಿದ್ದಾರೆ. ರೋಷಿನಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇವರನ್ನ ಬಿಟ್ರೆ ರಂಗಾಯಣ ರಘು, ಸಾಧು ಕೋಕಿಲ, ನಾಗಭೂಷಣ, ಸುಂದರ್ ರಾಜ್ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಯೋಗರಾಜ್ ಭಟ್ರು ಸಹ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಆದ್ರೆ ಅವರ ಪಾತ್ರಕ್ಕೆ ಬೇರೆಯವರ ಡಬ್ಬಿಂಗ್ ಅಷ್ಟಾಗಿ ಸೆಟ್ ಆಗಿಲ್ಲ. ಪುನೀತ್ ಸರ್ ಅವರ ವಾಯ್ಸ್ ನ ಸಾಕಷ್ಟು ಭಾಗ ರಿಟೈನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕ್ಯಾಸ್ಟಿಂಗ್ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್. ಇನ್ನು ನಾಗೇಂದ್ರ ಪ್ರಸಾದ್ ಅವರದು ಇದು ಡೈರೆಕ್ಟರ್ ಆಗಿ ಮೊದಲನೇ ಸಿನಿಮಾ. ಮೊದಲ ಸಿನಿಮಾದಲ್ಲೇ ನಾಗೇಂದ್ರ ಪ್ರಸಾದ್ ಒಂದು ನೀಟ್ ಔಟ್ಪುಟ್ ಕೊಟ್ಟಿದ್ದಾರೆ. ಹಾಡುಗಳು ಕತೆ ಜೊತೆಗೆ ಬ್ಲೆಂಡ್ ಆಗಿ ಬರೋದ್ರಿಂದ ಎಲ್ಲೂ ಔಟ್ ಅಂತ ಅನ್ಸಲ್ಲ, ಕತೆ ಜೊತೆ ಟ್ರಾವೆಲ್ ಆಗೋದು ಗೊತ್ತಾಗಲ್ಲ. ಸಿನಿಮೆಟೋಗ್ರಫಿ, ಎಡಿಟಿಂಗ್ ಎಲ್ಲ ಮೂಲ ಸಿನಿಮಾದ ಪ್ಯಾಟರ್ನ್ ಅಲ್ಲೇ ಇದೆ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪ್ಲಾಟ್ ಇಟ್ಕೊಂಡು ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ಇದೆ. ಕಾಮಿಡಿ ಸೀನ್ಸ್ ಚೆನ್ನಾಗಿ ವರ್ಕ್ ಆಗಿದೆ, ಎಮೋಷನ್ಸ್ ಕನೆಕ್ಟ್ ಆಗುತ್ತೆ, ಹೀರೋ ಹೀರೋಯಿನ್ ಪಾತ್ರಗಳ ಟ್ರಾವೆಲ್ ಜೊತೆಗೆ ಕನೆಕ್ಟ್ ಆಗ್ತೀವಿ. ಒಟ್ಟಾರೆ ಹೇಳಬೇಕು ಅಂದ್ರೆ, ಹಿಂದೆ ಹೇಗೆ ಅಪ್ಪು ಸಿನಿಮಾಗಳು ಅಂದ್ರೆ ಮನೆ ಮಂದಿ ಎಲ್ಲ ಮುಜುಗರ ಇಲ್ಲದೆ ನೋಡಬಹುದು ಅಂತ ಹೇಳ್ತಾ ಇದ್ರು, ಈ ಸಿನಿಮಾ ಕೂಡ ಅದೇ ಲಿಸ್ಟ್ ಗೆ ಸೇರ್ಕೊಳ್ಳುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಸಿನಿಮಾ ನೋಡಬಹುದು. ಸಿನಿಮಾದ ಕೊನೆಯಲ್ಲಿ ಪ್ರಭುದೇವ ಹಾಗೂ ಅಪ್ಪುವರ ಡ್ಯಾನ್ಸ್ ಇರುವಂತಹ ಸಾಂಗ್ ಬರುತ್ತೆ. ಏನ್ ಸ್ಟೆಪ್ ಹಾಕಿದ್ದಾರೆ ಗುರು ಅಪ್ಪುವರು! ಪ್ರಭುದೇವ ಮತ್ತು ಅವರ ಡ್ಯಾನ್ಸ್ ಸಿಂಕ್ ನ ಒಟ್ಟಿಗೆ ನೋಡೋದೆ ಒಂದು ಚಂದ. ಹಾಡು ಮುಗಿದ್ಮೇಲೆ ಒಂದು ಸ್ಪೆಷಲ್ ವಿಟಿ ಇದೆ, ಇದನ್ನ ಮಿಸ್ ಮಾಡ್ಕೋಬೇಡಿ. ಆ ವಿಟಿ ನೋಡಿ ಎಲ್ಲ ಮೌನಕ್ಕೆ ಶರಣಾದ್ರು, ಅಷ್ಟು ಎಮೋಷನಲ್ ಆಗಿತ್ತು ಆ ವಿಟಿ. ಇದನ್ನ ಸ್ಪಾಯ್ಲರ್ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ, ಇದನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಈ ಸಿನಿಮಾ ನೋಡಿದ್ಮೇಲೆ ನಮ್ಗನ್ಸಿದ್ದಿಷ್ಟೇ, ಅಪ್ಪು ಲೀವ್ಸ್ ಆನ್ ಫಾರ್ ಎವರ್ ಅಂತ. ಸೈನಿಂಗ್ ಆಫ್, ಮನು.